ಬೇರೇನೋ ಬೇಕಿಲ್ಲ ನೀನು ನಗುವಾಗ ನನ್ನಲ್ಲೇ ನಾನಿಲ್ಲ ನಂದ ನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ಇವರದ್ದು ಸುಮಾರು 15 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ಕೇಳಿಬರ್ತಿರೋ ಮಧುರವಾದ ಕಂಠ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಫಿಲ್ಮ್ ಫೇರ್ ಪ್ರಶಸ್ತಿಯಂತಹ ಹಲವಾರು ಗೌರವಗಳು ಇವರ ಮೆಲೋಡಿಯಸ್ ವಾಯ್ಸ್ಗೆ ಕರುನಾಡ ಗಾನ ಪ್ರವೀಣೆ ಸ್ವರ ಮಾಧುರಿ ಅಂತಹ ಹಲವಾರು ಬಿರುದುಗಳು ಇಂದಿನ ನಮ್ಮ ಮಾಧ್ಯಮ ಅನೇಕದ ಗೆಸ್ಟ್ ಮುಖದಲ್ಲಿ ಸದಾ ಮಂದಹಾಸ ಮಿನುಗುವ ಅನುರಾಧ ಭಟ್ ವೆಲ್ಕಮ್ ಟು ಅವರ್ ಶೋ ಮ್ಯಾಮ್ ಥ್ಯಾಂಕ್ ಯು ಅನನ್ಯ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಈ ಸಮಯದಲ್ಲಿ ಜನರಿಗೆ ತೊಂದರೆ ಆಗಿರೋ ಕೊರೋನಾ ಸಂದರ್ಭದಲ್ಲಿ ಹಲವಾರು ಕಲಾವಿದರುಗಳು ಮನೆಯಿಂದನೇ ಕೂತ್ಕೊಂಡು ಆನ್ಲೈನ್ ಪ್ರೋಗ್ರಾಮ್ಗಳನ್ನ ಕೊಡ್ತಾ ಇದ್ದಾರೆ ನೀವು ನಿಮ್ಮನ್ನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಟೈಮಲ್ಲಿ ಹೇಗೆ ತೊಡಗಿಸ್ಕೊಂಡಿದ್ರಿ ಸೇಮ್ ನಾನು ಕೂಡ ಬಹಳಷ್ಟು ವರ್ಚುವಲ್ ಕಾನ್ಸರ್ಟ್ಸ್ ಭಾಗಿಯಾಗಿದ್ದೆ ಆ್ಯಂಡ್ ರೆಕಾರ್ಡಿಂಗ್ಸ್ ಕೂಡ ಬಹಳಷ್ಟು ಮನೆಯಲ್ಲೇ ಮಾಡಿದ್ದೀನಿ ಸೊ ನನಗೆ ಟೆಕ್ನಿಕಲಿ ನಾನೇನು ಐ ವಾಸ್ ಝೀರೋ ಸೊ ಸ್ವಲ್ಪ ಅದ್ರ ಬಗ್ಗೆ ಕಲ್ತ್ಕೊಂಡೆ ಸ್ವಲ್ಪ ಏನೋ ಸೌಂಡ್ ಇಂಜಿನಿಯರಿಂಗ್ ಆನ್ಲೈನೇ ಕಲ್ತ್ಕೊಂಡೆ ಆ್ಯಂಡ್ ನನ್ನ ಸೌಂಡ್ ಇಂಜಿನಿಯರ್ ಫ್ರೆಂಡ್ಸ್ ಮೂಲಕ ಸ್ವಲ್ಪ ಏನೇನೋ ಕಲ್ತ್ಕೊಂಡು ಮನೆಯಲ್ಲೇ ಹಾಡು ರೆಕಾರ್ಡ್ ಮಾಡಿ ಮೇಲ್ ಮಾಡ್ತಾ ಇದ್ದೆ ಸುಮಾರು ಎಷ್ಟು ಹಾಡುಗಳನ್ನ ಮನೆಯಿಂದನೇ ನೀವು ಸುಮಾರು 20 ಹಾಡುಗಳು ಈಗ ಸಿನಿಮಾ ಇಂಡಸ್ಟ್ರಿ ಸಂಗೀತ ಕ್ಷೇತ್ರ ಎಲ್ಲ ನಿಧಾನವಾಗಿ ಅದರ ಚಟುವಟಿಕೆ ಕಾರ್ಯಕ್ರಮಗಳನ್ನ ಶುರು ಮಾಡ್ತಾ ಇದೆ ನೀವು ಹಾಡಿರೋ ಯಾವ್ದಾದ್ರೂ ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ ಸಿನಿಮಾ ಈಗ ಇನ್ನೂ ಥಿಯೇಟರ್ಸ್ ಓಪನ್ ಆಗಿಲ್ಲ ಸೊ ರಿಲೀಸ್ ಆಗಿಲ್ಲ ಓ ಟಿ ಟಿಯಲ್ಲೂ ಆದಂಗಿಲ್ಲ ಬಟ್ ಸಾಂಗ್ಸ್ ರಿಲೀಸ್ ಆಗಿದೆ ಇತ್ತೀಚೆಗೆ ಕ್ರಶ್ ಅಂತ ಸಿನಿಮಾದು ನನ್ನ ಒಂದು ಹಾಡು ಸಾಕಷ್ಟು ಪಾಪ್ಯುಲರ್ ಆಗ್ತಾ ಇದೆ ಅದರ ಜೊತೆಗೆ ನೀವು ಇತ್ತೀಚೆಗೆ ರಾಜೇಶ್ ಕೃಷ್ಣ ಅವ್ರ ಜೊತೆ ಒಂದು ಕನ್ನಡ ಆಲ್ಬಮ್ ನವಿಲು ಗರಿ ಮಾಡಿದ್ರಿ ಅದರ ಅನುಭವ ಹೇಗಿತ್ತು ಅದನ್ನು ನಾನು ಮನೆಯಲ್ಲೇ ರೆಕಾರ್ಡ್ ಮಾಡಿ ಕಳಿಸಿದ್ದು ಲಾಕ್ಡೌನ್ ಟೈಮಲ್ಲಿ ಸೊ ಇಟ್ ವಾಸ್ ನೈಸ್ ಒಳ್ಳೆ ಹಾಡು ತುಂಬ ಮೆಲೋಡಿಯಸ್ ಆಗಿತ್ತು ಆ್ಯಂಡ್ ಕಿರಣ್ ಡಾಕ್ಟರ್ ಕಿರಣ್ ಅವರು ಕಂಪೋಸ್ ಮಾಡಿದ್ದು ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ನೀವು ಸಂಗೀತ ಕಲಿಕೆ ಆರಂಭ ಮಾಡಿದ್ದು ಯಾವ ವಯಸ್ಸಿನಲ್ಲಿ ನನಗೆ 6 ವರ್ಷ ವಯಸ್ಸಿದ್ದಾಗ ಅದಕ್ಕೆ ಮುಂಚೆನೂ ನಾನು ಮನೆಯಲ್ಲೇ ಹಾಡ್ತಾ ಇದ್ದೆ ಬಟ್ ವೆನ್ ಐ ವಾಸ್ 6 ಇಯರ್ಸ್ ಓಲ್ಡ್ ನನ್ನನ್ನು ಕ್ಲಾಸಿಗೆ ಸೇರಿಸಿದ್ರು ನಿಮ್ಮ ಮೊದಲ ಗುರುಗಳು ಯಾರು ಸಂಗೀತದ ಗುರುಗಳು ಶ್ರೀಮತಿ ರಂಗನಾಯಕಿ ವರದರಾಜನ್ ಅವ್ರ ಹತ್ರ ಸುಮಾರೊಂದು 7-8 ವರ್ಷ ಅಭ್ಯಾಸ ಮಾಡಿ ಆಮೇಲೆ ದಿವಂಗತ ಶ್ರೀನಾಥ್ ಮರಾಠೆ ಅವ್ರ ಹತ್ರ ಕಂಟಿನ್ಯೂ ಮಾಡಿದೆ ನೀವು ಚಿಕ್ಕ ವಯಸ್ಸಿನಲ್ಲಿ ತುಂಬ ಇಷ್ಟಪಟ್ಟು ಕಲಿತ ಹಾಡನ್ನು ನಮಗೋಸ್ಕರ ಹಾಡ್ಬೋದಾ ಬಹಳಷ್ಟು ಹಾಡುಗಳು ನಿಮ್ಮ ಫೇವ್ರೆಟ್ ಚಿಕ್ಕ ವಯಸ್ಸಿನಲ್ಲಿ ಯಾವುದಾದ್ರು ನಿಮ್ಗೆ ನೆನಪಿರೋದು ತುಂಬ ಹಾಡಿರ್ತಿರೋದನ್ನ ನಾನು ಫಸ್ಟ್ ಟೈಮ್ ಸಿನಿಮಾ ಹಾಡು ಅಂತ ಕಲ್ತ್ಕೊಂಡಿದ್ದು ಲತಾ ಮಂಗೇಶ್ಕರ್ ಅವ್ರದ್ದು ಒಂದು ಹಾಡು ರುಕ್ ಜಾ ರಾತ್ ಠಹರ ಜಾ ರೇ ಚಂದ ಬೀತೆ ನಾ ಮಿಲನ್ ಕೀ ಪೀಲಾ ಆಜ ಚಾಂದನಿ ಕೀ ನಗರಿ ಮೇ ಅರಮಾನೋ ಕಾ ಮೇಲಾ ಈ ಹಾಡು ನನ್ನ ವೆರಿ ಫಸ್ಟ್ ಸಾಂಗ್ ನಾನು ಕಲ್ತಿದ್ದೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಥ್ಯಾಂಕ್ ಯು ನೀವು ಬಿ ಎಸ್ ಸಿ ಮುಗಿಸಿದ ನಂತರ ಎಂ ಬಿ ಎ ಪದವಿ ಪಡೆದಿದ್ದೀರಾ ಈ ಫೈನ್ ಆರ್ಟ್ಸ್ ಲಲಿತ ಕಲೆ ಜೊತೆ ಸೈನ್ಸ್ಗೆ ಬಿಸ್ನೆಸ್ಗೆಲ್ಲ ನಿಮಗೆ ಹೇಗೆ ಆಸಕ್ತಿ ಮೂಡಿದ್ದು ಇಟ್ ವೆಂಟ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂದರೆ ನಾನು ಹೇಳಿದಾಗೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆಗೋಕ್ಕೆ ಮುಂಚೆನೇ ನಾನು ಮ್ಯೂಸಿಕ್ ಕ್ಲಾಸ್ ಕೂಡ ಜಾಯ್ನ್ ಆಗಿದ್ದೀನಿ ಸೊ ಎಲ್ಲ ಒಟ್ಟಿಗೆ ಆವಾಗಲೇ ಮಲ್ಟಿ ಟಾಸ್ಕಿಂಗ್ ಅಭ್ಯಾಸ ಆಗಿತ್ತು ಸೊ ಸ್ಕೂಲ್ ಅದ್ರ ಪಾಡಿಗೆ ಆ್ಯಂಡ್ ಇದು ಅದ್ರ ಪಾಡಿಗೆ ಸೊ ಈಕ್ವಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ ಈ ಕಾಲೇಜ್ ಸಮಯದಲ್ಲಿ ಅದಕ್ಕೋಸ್ಕರ ಅಂತ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಹೇಗೆ ಟೈಮ್ ಮಾಡ್ಕೋತಾ ಇದ್ರಿ ನಂದು ಸ್ಕೂಲ್ ಕಾಲೇಜ್ ವರ್ಕ್ ಎಲ್ಲ ಮನೇಲಿ ಯಾವುದು ಮನೆವರೆಗೂ ತರ್ತಾ ಇರಲಿಲ್ಲ ಹೋಮ್ವರ್ಕ್ ಏನಾದರೂ ಕೊಟ್ಟರೆ ಅಲ್ಲೇ ಮುಗಿಸ್ತಾ ಇದ್ದೆ ಒಂದು 5 ನಿಮಿಷ 2 ನಿಮಿಷ ಟೈಮ್ ಇದ್ರೂ ನಂದು ಎಲ್ಲ ಮುಗಿತಾ ಇತ್ತು ಆ್ಯಂಡ್ ಬಿ ಎಸ್ ಸಿ ಓದ್ತಿದ್ದಾಗ ತುಂಬ ರೆಕಾರ್ಡ್ ವರ್ಕ್ ಇರುತ್ತೆ ಡಯಾಗ್ರಮ್ಸ್ ಮಾಡೋದು ಅದೆಲ್ಲ ಸೊ ಫಸ್ಟ್ ಕಾಲೇಜ್ ಸ್ಟಾರ್ಟ್ ಆದಾಗೆ ಜೂನ್ ಜುಲೈ ಅಷ್ಟೊತ್ತಿಗೆ ನನ್ನ ಸೀನಿಯರ್ಸ್ ಬುಕ್ ಹಿಡ್ಕೊಂಡು ಎಲ್ಲ ಇಡೀ ವರ್ಷದ ನೋಟ್ಸು ಡಯಾಗ್ರಮ್ ಎಲ್ಲ ಮುಗಿಸ್ತಾ ಇದ್ದೆ ಪ್ರೋಆಕ್ಟಿವ್ ಆಗಿ ಎಸ್ ಸೊ ಇನ್ 2 ಮಂತ್ಸ್ ಎಲ್ಲ ಮುಗಿತಾ ಇತ್ತು ಆವಾಗ ಮಂಗಳೂರಲ್ಲಿ ಇದ್ದಿದ್ದೆಲ್ಲ ಮಳೆಗಾಲ ಸೊ ಆ ಟೈಮಲ್ಲಿ ಸ್ವಲ್ಪ ಶೋಸ್ ಎಲ್ಲ ಕಮ್ಮಿ
ಸೊ ಬೈ ಆಗಸ್ಟ್ ಈ ಗಣೇಶ ಸೀಸನ್ ಎಲ್ಲ ಸ್ಟಾರ್ಟ್ ಆಗೋಷ್ಟರಲ್ಲಿ ಐ ವುಡ್ ಬಿ ಫ್ರೀ. ನೀವು ಭರತನಾಟ್ಯಂ ಕೂಡ ಕಲ್ತಿದ್ದೀರಾ ಅಂತ ಕೇಳಿದ್ದೀವಿ, ಅದರ ಅಭ್ಯಾಸ ಶುರುವಾಗಿದ್ದು ಯಾವಾಗ? ಅದು ಸೇಮ್ ಅಂದರೆ ನಾನು ಫಸ್ಟ್ ಸೇರಿದ್ದೆ ಭರತನಾಟ್ಯಂ ಕ್ಲಾಸ್ ಮನೆಯಲ್ಲೇ, ಇದು ಟಿ ವಿ ಎಲ್ಲ ನೋಡಿ ಏನಾದರೂ ಬಂದರೆ ಮುದ್ರೆಗಳೆಲ್ಲ ಮಾಡೋದು ನೋಡಿ ನನ್ನ ಕ್ಲಾಸಿಗೆ ಸೇರಿಸಿದ್ರು. ಭರತನಾಟ್ಯಂಗೆ ಅನುಕೂಲವಾಗಿರಲಿ ಅಂದರೆ ಸ್ವಲ್ಪ ಲಯ ಜ್ಞಾನ ಇರಬೇಕು ಅಂತ ಸಂಗೀತ ಕ್ಲಾಸಿಗೆ ಜಾಯ್ನ್ ಆಗಿದ್ದು. ಸೊ ದಟ್ ವೆಂಟ್ ಈ ವೀಣೆ ಕೂಡ ಕಲಿತಾ ಇದ್ದೆ. ಓಕೆ, ಅವ್ರು ಅದು ಯಾರ ಹತ್ರ ನೀವು? ಅದು ಸೇಮ್ ನನ್ನ ಸಂಗೀತದ ಗುರುಗಳು ಶ್ರೀಮತಿ ರಂಗನಾಯಕಿ ವರದರಾಜನ್. ಅವರು ವೀಣೆ, ವಯಲಿನ್ನು, ಆಮೇಲೆ ವೋಕಲ್ ಎಲ್ಲ ಹೇಳ್ಕೊಡ್ತಾ ಇದ್ದರು. ಅವರು ಕ್ಲಾಸ್ ರೂಮ್ಗೆ ಬರೋದು ಸ್ವಲ್ಪ ಲೇಟ್ ಆಗಿತ್ತು, ವೀಣೆಯಲ್ಲಿ ಇತ್ತು. ಸೊ ನಾನು ನಂದೇ ಎಕ್ಸ್ಪೆರಿಮೆಂಟ್ ಶುರು ಮಾಡಿದೆ. ಅವರು ಮರೆಯಲ್ಲಿ ನಿಂತ್ಕೊಂಡು ನೋಡಿದ್ರು ಆ್ಯಂಡ್ ನಮ್ಮ ಅಮ್ಮಂಗೆ ಹೇಳಿದ್ರು, ಅವಳಿಗೆ ಏನು ಹೇಳ್ಕೊಡ್ದೇ ಅವಳೇ ಸ್ವರ ಹುಡುಕಿ ನುಡ್ಸೋಕ್ಕೆ ಶುರು ಮಾಡಿದ್ಲು, ಯಾಕೆ ಅವಳಿಗೆ ನೀವು ಕ್ಲಾಸಸ್ಗೆ ಸೇರಿಸ್ಬಾರ್ದು ಅಂತ. ಸೊ ಆ ಥರ ಶುರುವಾಯಿತು. ಗಾಯಕಿಯಾಗಿ ನೀವು ನಿಮ್ಮ ವೃತ್ತಿ ಜೀವನವನ್ನು ಶುರು ಮಾಡಿದ್ದು ಹೇಗೆ? ವೃತ್ತಿ ಜೀವನ ಅಂತ ಹೇಳಿದ್ರೆ, ನಾನು ಫಸ್ಟ್ ಎಸ್ ಪಿ ಬಿ ಸರ್ದು ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಒಂದು ಚಾನಲಲ್ಲಿ. ನನ್ನ ಜೊತೆ ನಿಂತ್ಕೊಂಡು ನೀವು ಹಾಡಬೇಕು ಅಂದರೆ ಒಂದು ಸಿ ಡಿ ಮಾಡಿ ಕಳಿಸಿ ಅಂತ. ಹಾಂ, ಓಕೆ. ಸೊ ನಾನು ಮನೆಯಲ್ಲೇ ಹಾಗೆ ಸುಮ್ಮನೆ ವಿದೌಟ್ ಎನಿ ಎಕ್ವಿಪ್ಮೆಂಟ್ ಹಾಡಿ ಇದು ಕಳಿಸಿದ್ದೆ ಆ್ಯಂಡ್ ಐ ಗಾಟ್ ಸಿಲೆಕ್ಟೆಡ್. ಅವ್ರ ಜೊತೆ ನಿಂತ್ಕೊಂಡು ಸುಮಾರು ಹಾಡುಗಳು ಹಾಡೋಕ್ಕೆ ಅವಕಾಶ ಸಿಕ್ತು. ಸೊ ಇದೊಂದು ಡೆಮೋ ಸಿ ಡಿ ಅಂತ ಇತ್ತಲ್ಲ, ಅದನ್ನು ನಾನು ಬೆಂಗಳೂರಿಗೆ ಬಂದು ಕೆಲವು ಸ್ಟುಡಿಯೋಸ್ಗೆ ಹಂಚ್ತಾ ಬಂದೆ. ಇಟ್ ವಾಸ್ ವೆರಿ ಡಿಫಿಕಲ್ಟ್, ನನಗೆ ಯಾರೂ ಪರಿಚಯ ಇರಲಿಲ್ಲ ಇಂಡಸ್ಟ್ರಿಯಲ್ಲಿ. ಸೊ ಕೊಟ್ಟಿದ್ದೆ ಆ್ಯಂಡ್ ಯಾವುದು ಟ್ರ್ಯಾಕ್ ಸಿಂಗರ್ ಅವತ್ತು ಬಂದಿರಲಿಲ್ಲ ಆ್ಯಂಡ್ ನನಗೆ ಕಾಲ್ ಮಾಡಿದ್ರು ಈ ಥರ ನೀವು ಟ್ರ್ಯಾಕ್ ಹಾಡೋಕ್ಕೆ ಬರ್ತೀರಾ ಅಂತ. ನಾನು ಟ್ರ್ಯಾಕ್ ಹಾಡೋದೇನು ಅಂತ ಗೊತ್ತಿರಲಿಲ್ಲ, ಒಟ್ಟಿನಲ್ಲಿ ಹಾಡೋದು ಅಂತ ಗೊತ್ತಾಯಿತು. ಸೊ ಐ ವೆಂಟ್. ಒಂದು ಡಿವೋಷ್ನಲ್ ಪ್ರಾಜೆಕ್ಟ್ ಅದು, ಅದಕ್ಕೆ ಎಲ್ಲ ಮ್ಯೂಸಿಷಿಯನ್ಸ್ ರೆಕಾರ್ಡ್ ಮಾಡಬೇಕು. ಸೊ ಆ ಮ್ಯೂಸಿಷಿಯನ್ಸ್ ರೆಕಾರ್ಡ್ ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ಗೈಡೆನ್ಸ್ ಥರ ಹಾಡಬೇಕು. ಸೊ ದಟ್ ಇಸ್ ಕಾಲ್ಡ್ ಟ್ರ್ಯಾಕ್ ಸಿಂಗಿಂಗ್. ಸೊ ಒಂದು ದಿನದಲ್ಲಿ 8 ಹಾಡುಗಳು ರೆಕಾರ್ಡ್ ಮಾಡ್ತಾರೆ ಆ್ಯಂಡ್ ದ ಸಿಂಗರ್ ಶುಡ್ ಬಿ ವೆರಿ ಕ್ವಿಕ್, ಗ್ರಾಸ್ಪಿಂಗ್ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ನನಗೆ ಫಸ್ಟ್ ಟೈಮ್ ಒಂದು ಸಲ ಹಾಡು ಕೇಳಿ ಇಮಿಡಿಯೇಟ್ ಗ್ರಾಸ್ಪ್ ಮಾಡಬೇಕಾಗಿತ್ತು. ಸೊ ಮಾರುತಿ ಮಿರಸ್ಕರ್ ಅಂತ ಮ್ಯೂಸಿಕ್ ಡೈರೆಕ್ಟರ್, ಸೊ ಹಿ ಫೌಂಡ್ ಐ ವಾಸ್ ಗುಡ್ ಎನಫ್. ಸೊ ಅಲ್ಲಿಂದ ಶುರುವಾಯಿತು ಜರ್ನಿ. ಆ್ಯಂಡ್ ಹಾಗೆ 2006 ನೆನಪಿರಲಿ ಚಿತ್ರದ ರೀ ರೆಕಾರ್ಡಿಂಗ್, ಹಂಸಲೇಖ ಸರ್ ಹೊಸ ವಾಯ್ಸಸ್ಗೆ ಹುಡುಕ್ತಾ ಇದ್ದರು ಆ್ಯಂಡ್ ನನಗೂ ಆಡಿಷನ್ಗೆ ಕರೆದ್ರು ಸ್ಟುಡಿಯೋಯಿಂದ. ಸೊ ಅಲ್ಲಿಂದ ಸಿನಿಮಾ ಪಯಣ ಶುರುವಾಯಿತು. ನೀವು ಹಂಸಲೇಖ ಅವ್ರ ಸಂಗೀತ ನಿರ್ದೇಶನದಲ್ಲಿ, ಟಿ ಎನ್ ಸೀತಾರಾಮ್ ಅವರು ನಿರ್ದೇಶಿಸಿರೋ ಮೀರಾ ಮಾಧವ ರಾಘವ ಚಿತ್ರದಲ್ಲಿ ಕೂಡ ಹಿನ್ನೆಲೆ ಗಾಯಕಿಯಾಗಿ, ಅದೇ ನನ್ನ ಫಸ್ಟ್ ಮೊದಲ ಬಾರಿಗೆ ನೀವು ಪ್ರಾರಂಭ ಮಾಡಿದ್ದು ನಾದ ಬ್ರಹ್ಮ ಹಂಸಲೇಖ ಅವ್ರ ಜೊತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಅದೇ ನಾನು ಹೇಳಿದ ಹಾಗೆ ನೆನಪಿರಲಿ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಹಂಸಲೇಖ ಸರ್ ಅವರೇ. ಸೊ ಆಡಿಷನ್ ಆಗಿ ಬಹಳಷ್ಟು ಬಿಟ್ಸ್ ಎಲ್ಲ ಹಾಡಿಸಿದ್ರು. ಆ ಸಿನಿಮಾ ನೋಡಿದ್ರೆ ಅದ್ರ ಬ್ಯಾಕ್ಗ್ರೌಂಡ್ ಏನೇನು ಹಮ್ಮಿಂಗ್ಸ್ ಇದೆ ಅದೆಲ್ಲ ನನ್ನ ವಾಯ್ಸ್ ಇದೆ. ಸರ್ ನನ್ನ ವಾಯ್ಸ್ ಕೇಳಿದ ತಕ್ಷಣ ಅಂದರೆ ಅದರಲ್ಲಿ ವೆಸ್ಟರ್ನ್, ಇಂಡಿಯನ್ ಕ್ಲಾಸಿಕಲ್ ಎಲ್ಲ ಥರದ ಬಿಟ್ಸ್ ಇತ್ತು. ಆ್ಯಂಡ್ ಎಷ್ಟು ಎಲ್ಲಿದ್ದೀಯಾ ಇಷ್ಟು ವರ್ಷ ಅಂತ ಬಹಳ ಖುಷಿಪಟ್ಟು ಹಾಡ್ತೀಯಾ ನಮಗೆ ರೆಗ್ಯುಲರಾಗಿ ಅಂತ ಕರೆದ್ರು. ಸೊ ನನಗೆ ಬೇರೆನಂದರೆ ಚಿಕ್ಕ ವಯಸ್ಸಿಂದ ನಾನು ಬರೀ ಸಿಂಗರ್ ಆಗಬೇಕು ಅಂತಲೇ ಕನ್ಸ್ಕೊಂಡವಳು. ಆ್ಯಂಡ್ ಅದು ಹಂಸಲೇಖ ಸರ್ ಅಂತವರ ಗರಡಿಯಲ್ಲಿ ಬೆಳೆಯೋದಿದೆಯಲ್ಲ, ಪುಣ್ಯ ಮಾಡಿದ್ದೆ ಅಂದ್ಕೊಂಡೆ ಆ್ಯಂಡ್ ಐ ವಾಸ್ ವೆರಿ ವೆರಿ ಹ್ಯಾಪಿ. ನೀವು ಸಮುದ್ರ ತೀರದಲ್ಲಿದ್ದವರು, ಸಿಲಿಕಾನ್ ಸಿಟಿಗೆ ಬಂದಿದ್ದು ಈ ಸಂಗೀತ ಪ್ರಪಂಚಕ್ಕೋಸ್ಕರನೇನಾ ಅಥವಾ ಬೇರೆ ಕಾರಣನೂ ಇತ್ತ? ಆ್ಯಕ್ಚುಲಿ ಹೇಳಬೇಕಂದ್ರೆ ಸಂಗೀತಕ್ಕೋಸ್ಕರನೇ. ಮಂಗಳೂರಿಗಿಂತ ಬೆಂಗಳೂರಲ್ಲಿ ಅವಕಾಶಗಳು ಜಾಸ್ತಿ, ಇಂಡಸ್ಟ್ರಿ ಇಲ್ಲಿರೋದ್ರಿಂದ ಇಲ್ಲಿ ಅವಕಾಶಗಳು ಹೆಚ್ಚಿರುತ್ತೆ ಅಂತ ಐ ಕೇಮ್. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಎಚ್ ಆರ್ ಆಗಿ ಕೆಲಸ ಕೂಡ ಸಿಕ್ತು. ಸೊ ದಟ್ ವಾಸ್ ಅ ಪ್ಲಸ್ ಪಾಯಿಂಟ್ ನನಗೆ, ಅಂದರೆ ಇಂಡಿಪೆಂಡೆಂಟಾಗಿ ಇದ್ದುಕೊಂಡು ಇಲ್ಲಿನೂ ನಾನು ಟ್ರೈ ಮಾಡೋಕ್ಕೆ ಸಾಧ್ಯ ಆಯಿತು. ಗುರುಕಿರಣ್ ಅವರು ನಿಮ್ಮನ್ನು ಮೊದಲನೇ ಬಾರಿಗೆ ಗುರುತಿಸಿದ್ದು ಹೇಗೆ? ನಾನು ಆಗಸ್ಟ್ 10th ಕಂಪ್ಲೀಟ್ ಮಾಡಿದ್ದೆ ಆ್ಯಂಡ್ ಗುರು ಸರ್ ಒಂದು ಕಾಂಪಿಟಿಷನ್ಗೆ ಜಡ್ಜ್ ಆಗಿ ಬಂದಿದ್ದರು ನನಗೆ.
ಆ ಕಾಂಪಿಟೇಷನಲ್ಲಿ ನಾನು ವಿನ್ ಆಗಿದ್ದೆ. ಮಂಗಳೂರಲ್ಲಿ ನಡೆದ ಕಾಂಪಿಟೇಷನ್ ಇದು. ಆ್ಯಂಡ್ ಅಲ್ಲಿಂದ ಏನೋ ನನಗೂ ಬಹಳ ಐ ವಾಸ್ ವೆರಿ ಎಕ್ಸೈಟೆಡ್. ಗುರು ಸರಲ್ಲಿ ಜಡ್ಜ್ ಆಗಿ ಬಂದಿದ್ದು ಬಿಕಾಸ್ ಆಗ ಅವರ ಎಲ್ಲ ಹಾಡುಗಳು ಬಹಳ ಟ್ರೆಂಡಿಂಗ್, ಯಾ ಟ್ರೆಂಡಿಂಗ್. ಆ್ಯಂಡ್ ನನಗೆ ಅವರ ಶೋಸಲ್ಲಿ ಯುನೋ ಹಿ ಮೇಡ್ ಮಿ ಅ ಪಾರ್ಟ್ ಆಫ್ ಹಿಸ್ ಬ್ಯಾಂಡ್. ಬಹಳಷ್ಟು ಶೋಸಲ್ಲಿ ನಾನು ಹಾಡೋಕ್ಕೆ ಶುರು ಮಾಡಿದೆ ಅವ್ರ ಜೊತೆ. ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಶೋ ಕೂಡ ಗುರು ಸರ್ ಜೊತೆ. ಗುರು ಸರ್ ಉಪೇಂದ್ರ ಅವರು ಬಹರೇನಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ ವೆನ್ ಐ ವಾಸ್ ಸ್ಟಿಲ್ ಸ್ಟಡಿಂಗ್. ಆ್ಯಂಡ್ ಆಗ ಕೆಲವೊಂದು ಬಿಟ್ಸ್ ಎಲ್ಲ ಹಾಡಿಸಿದ್ರು ನನಗೆ ಆವಾಗಲೇ. ನಾನಿನ್ನು ಓದ್ತಾ ಇರಬೇಕಿದ್ರೆ ಮಂಗಳೂರಿಂದ ಇಲ್ಲಿ ರಜದಲ್ಲಿ ಬರೋವಾಗೆಲ್ಲ ಹಿ ವುಡ್ ಮೇಕ್ ಮೀ ಸಿಂಗ್ ಒಂದು ಟಿ ವಿ ಸೀರಿಯಲ್ ಟೈಟಲ್ ಸಾಂಗ್, ಆಮೇಲೆ ಪಾಂಚಾಲಿ ಅಂತ ಒಂದು ಸಿನಿಮಾಗೆ ಒಂದು ಚಿಕ್ಕ ಲೈನು. ಟಿ ವಿ ಸೀರಿಯಲ್ಗಳಿಗೆ ಶೀರ್ಷಿಕೆ ಗೀತೆಗಳನ್ನ ಹಾಡಿದ್ದೀರಾ, ನಿಮ್ಮ ಫೇವ್ರೆಟ್ ಯಾವ್ದಾದ್ರು ಒಂದು ಎರಡು ಲೈನ್ ನಮ್ಗೆ ಹಾಡ್ಬೋದಾ? ಓಕೆ, ದ ವೆರಿ ಫಸ್ಟ್ ಟಿ ವಿ ಟೈಟಲ್ ಸಾಂಗ್ ಸಂಕೋಲೆ ಅಂತ, ಗುರು ಕಿರಣ್ ಸರ್ದೆ ಮ್ಯೂಸಿಕ್. ಜೀವ ಜೀವ ಬಂಧಿಸು ಈ ಮಾಯ ಸಂಕೋಲೆ, ಸೂರ್ಯನನ್ನು ಜೀತ ಕಿಟ್ಟ ದಾಹ ಸಂಕೋಲೆ, ಎಲ್ಲೆಲ್ಲೂ ನಿರಂತರ ಹಬ್ಬಿದ ಸಂಕೋಲೆ, ಸಮಥಿಂಗ್ ಲೈಕ್ ದ್ಯಾಟ್. ಮನೋಹರ್ ಸರ್ ಲಿರಿಕ್ಸ್. ಅದು ಮೂರು ಪದ ಆಗಲಿ ನಾಲ್ಕು ಪದ ಆಗಲಿ ತುಂಬ ಮೆಲೋಡಿಯಸ್ ಆಗಿ ಕೇಳುತ್ತೆ ಅದು ಹಾಡು ಕೇಳ್ತಿದ್ರೆ ನಮಗೆ. ಥ್ಯಾಂಕ್ ಯು. ಒಬ್ಬ ಗಾಯಕಿಯಾಗಿ ಆಕಾಶವಾಣಿಯೊಂದಿಗೆ ನಿಮಗಿರೋ ಒಡನಾಟದ ಬಗ್ಗೆ ಹೇಳಿ. ನನ್ನ ಸಂಗೀತದ ಗುರುಗಳು ಶ್ರೀನಾಥ್ ಮರಾಠೆ ಅವರು, ಆಕಾಶವಾಣಿ ಸ್ಟಾಫ್ ಆರ್ಟಿಸ್ಟ್ ಆಗಿದ್ದವರು ಮಂಗಳೂರು ಆಕಾಶವಾಣಿಯಲ್ಲಿ. ಸೊ ನಾನು ಅಲ್ಲಿ ಪಾಠಕ್ಕೆ ಹೋಗ್ತಾ ಇದ್ದಾಗ ಸರ್ ಹತ್ರ ಆಡಿಷನ್ಗೆ ಹಾಕು, ಸಿಲೆಕ್ಟ್ ಆದರೆ ನಿನಗೆ ಒಂದು 10 minutes to 15 minutes ಸ್ಲಾಟ್ ಕೊಡ್ತಾರೆ ಹಾಡ್ಬೋದು, ಯು ವಿಲ್ ರೀಚ್ ಮೋರ್ ಪೀಪಲ್ ಅಂತ ಹೇಳಿದ್ರು. ನನಗೆ ಒಂಥರ ಭಯ, ಯಾವತ್ತೂ ನಾನು ಹಾಗೆ ಅಂದರೆ ಅದೇ ಫಸ್ಟ್ ನನ್ನದು ಆಡಿಷನ್ ಅಂತ ಆಗಲಿ, ಒಂದು ಸ್ವಲ್ಪ ಜನರ ಮುಂದೆ ಅಷ್ಟೊಂದು ಹಾಡೋದೆಲ್ಲ ಆಗಲಿ. ಸೊ ಹೋದೆ. ಆ್ಯಂಡ್ ಗುರುಗಳಿದ್ದಾರೆ ಅಂತ ಅಲ್ಲಿ ನನಗೇನು ಕನ್ಸೆಷನ್ ಇಲ್ಲ, ಅವರು ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್. ಅವರು ನಾನು ಬರೋ ದಿವಸ ಅವರು ನನ್ನ ಕಣ್ಣು ಮುಂದೆನೆ ಬಂದಿಲ್ಲ, ನನ್ನ ಸ್ಟೂಡೆಂಟ್ ಅಂತ ಅವರೆಲ್ಲೂ ಹೇಳ್ಕೊಂಡಿಲ್ಲ, ಅಂದರೆ ಇನ್ಫ್ಲುಯೆನ್ಸ್ ಅಂತ ಏನೂ ಇಲ್ಲ ಅಂತ ಆಗಲಿ ಅಂತ. ಸೊ ಐ ವೆಂಟ್, ನನಗೆ ಕೇಳಿದ್ದನ್ನೆಲ್ಲ ನಾನು ಹಾಡಿದೆ ಆ್ಯಂಡ್ ಐ ಗಾಟ್ ಸಿಲೆಕ್ಟೆಡ್. ಆಡಿಷನಲ್ಲಿ ಗ್ರೇಡ್ ಬಂತು. ಆ್ಯಂಡ್ ಬಂದಮೇಲೆ ಆಮೇಲೆ ಎಲ್ಲರೂ ಹೇಳಿದ್ರು ಅವಳು ನನ್ನ ಸ್ಟೂಡೆಂಟು ಅಂತ. ಅವಾಗ ಯಾವ ಫೀಲ್ ಲೈಕ್ ಯಾ ಅಂದರೆ ನನಗೆ ಗುರುಗಳು ಇವಾಗಲೂ ನಂಗೆ ಹೇಳಿದ್ರಂಥರ ನಡುಗ್ತಾ ಇದೆ ಅಂದರೆ ಹಿ ವಾಸ್ ವೆರಿ ಸ್ಟ್ರಿಕ್ಟ್. ನನಗೆ ಸಂಡೇ ಮಾರ್ನಿಂಗ್ಸ್ 5:30 ಕ್ಲಾಸ್ ಇರ್ತಿತ್ತು. ಎಲ್ಲರೂ ಸಂಡೇ ಬೆಚ್ಚಿಗೆ ಮಲ್ಕೊಂಡ್ರೆ ನನಗೆ ಬೆಳಗ್ಗೆ 4:30-5 ಗಂಟೆಗೆಲ್ಲ ಎದ್ದು ಹೋಗಬೇಕು ಕ್ಲಾಸಿಗೆ. ಆ್ಯಂಡ್ ಒಂದು ಶಿಸ್ತಿತ್ತು, ನೆಲದ ಮೇಲೆ ಕೂತ್ಕೊಳ್ಳೋವಾಗ ವರ್ಕೋಬಾರ್ದು, ಸ್ಟ್ರೈಟಾಗಿ ಕೂತ್ಕೋಬೇಕು, ಹೀಗೆ ತಾಳ ಜೋರಾಗಿ ಹಾಕಬೇಕು. ಅಲ್ಲೆಲ್ಲೋ ಸರ್ ಆಚೆ ಹೋದಾಗ ಸ್ವಲ್ಪ ನಾನು ರಿಲ್ಯಾಕ್ಸ್ ಆದರೂ ಬಂದು ಬೈಯೋರು. ಸೊ ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ. ಬಟ್ ಅವರಿಂದಾಗಿ ಮ್ಯೂಸಿಕಲ್ಲಿ ಮಾತ್ರ ಅಲ್ಲ, ಲೈಫಲ್ಲೂ ಬಹಳಷ್ಟು ಆರ್ಗನೈಸಿಂಗ್ ಆ್ಯಂಡ್ ಡಿಸಿಪ್ಲಿನ್ ಕಲ್ತ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಹೌದು. ನೀವು ದೂರದರ್ಶನದ ಬೆಳಗು ಕಾರ್ಯಕ್ರಮ ಇಂದ ಹಿಡಿದು ಈ ಟಿ ವಿಯಲ್ಲಿ ಎಂದೂ ಮರೆಯದ ಹಾಡು, ಉದಯ ಟಿ ವಿಯಲ್ಲಿ ಅಕ್ಷರಮಾಲೆ, ಈ ಥರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೀರಿ. ಈ ಥರ ಶೋಗಳಿಂದ ನಿಮಗೆ ಏನು ಕಲಿಕೆ ಸಿಕ್ಕಿದೆ, ಆ ಅನುಭವ ಹೇಗಿತ್ತು? ಎಲ್ಲಾನು ಒಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸೇ. ಪ್ರತಿಯೊಂದು ಏನೋ ಆಪರ್ಚುನಿಟಿಯಲ್ಲೂ ಒಂಥರ ಬೇರೆ ಥರ ಕಲಿಯೋದು ಸಿಗತ್ತೆ. ಎಂದು ಮರೆಯದ ಹಾಡು ಇದರಲ್ಲೆಲ್ಲ ನಮ್ಮ ಹಳೆ ಹಾಡುಗಳು, ಯುನೋ ಇಟ್ ವಾಸ್ ರೀಪ್ರೆಸೆಂಟಿಂಗ್ ದಿ ಓಲ್ಡ್ ಸಾಂಗ್ಸ್. ಸೊ ಒಳ್ಳೊಳ್ಳೆ ಮ್ಯೂಸಿಷಿಯನ್ಸ್ ಇರ್ತಾಯಿದ್ರು ಆ್ಯಂಡ್ ಜನರನ್ನ ಸ್ವಲ್ಪ ತಲುಪೋಕ್ಕೆ ಸಾಧ್ಯ ಆಯಿತು, ಒಂದು ರೆಕಗ್ನಿಷನ್ ಸಿಗೋಕ್ಕೆ ಶುರು ಆಯಿತು. ನೈಸ್ ಎಕ್ಸ್ಪೀರಿಯನ್ಸ್. ಬರೀ ಕನ್ನಡ ಅಲ್ಲದೆ ಬೇರೆ ಭಾಷೆಗಳಲ್ಲೂ ನೀವು ಹಾಡು ಹೇಳಿದ್ದೀರಾ, ತಮಿಳ್, ತೆಲುಗು, ಹಿಂದಿ, ಮರಾಠಿ. ಬೇರೆ ಭಾಷೆಗಳಲ್ಲಿ ಹಾಡುವಾಗ ಆ ಅನುಭವ ಹೇಗಿರುತ್ತೆ? ಸಿಂಗಿಂಗ್ ಎಲ್ಲನೂ ಒಂದೇ, ಅಂದರೆ ಟೆಕ್ನಿಕಲಿ ಎಲ್ಲ ಒಂದೇ. ಭಾಷೆ ನನಗೆ ಸಾಮಾನ್ಯವಾಗಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲ ಅರ್ಥ ಆಗುತ್ತೆ ಆ್ಯಂಡ್ ಓದೋಕ್ಕೆ ಬರುತ್ತೆ. ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲ ಹಿಂದಿಯಲ್ಲಿ ಬರ್ಕೋತೀನಿ. ಆ್ಯಂಡ್ ಒಬ್ಬರು ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಇದ್ದೇ ಇರ್ತಾರೆ. ಸೊ ಅವರು ಅವ್ರ ಹತ್ರ ಒಂದು ಸಲ ಓದಿಸಿ ನಾನು ನನ್ನದೇ ಆದ ಒಂದು ಸ್ಕ್ರಿಪ್ಟಲ್ಲಿ ಬರ್ಕೋತೀನಿ. ಸೊ ನಾನು ಈ ಥರ ಬರೆದ್ರೆ ಅದನ್ನು ಇದೇ ಥರ ಪ್ರೊನೌನ್ಸ್ ಮಾಡಬೇಕು ಅಂತ ನನಗೆ ಗೊತ್ತಿರುತ್ತೆ. ಸೊ ದಟ್ ಈಸ್ ದ ವೇ ಐ
ಪ್ರೆಸೆಂಟ್ ದ ಸಾಂಗ್ ನನಗೆ ಗೊತ್ತಿಲ್ಲದೆ ಇರೋ ಭಾಷೆ ಚೆನ್ನಾಗಿರುತ್ತೆ. ಅಂದರೆ ಹಾಡೆಲ್ಲ ಆದಮೇಲೆ ಅವರಿಂದ ಸಿಗೋ ಒಂದು ಅಪ್ರಿಸಿಯೇಷನ್ ಇರುತ್ತಲ್ಲ, ಲೈಕ್ ನಮ್ಮ ಭಾಷೆಯವರೇ ಅಂತ ಅನಿಸುತ್ತೆ ಅಂತ, ದಟ್ ಈಸ್ ಅ ಗ್ರೇಟ್ ಫೀಲಿಂಗ್, ಹ್ಯೂಜ್ ಕಾಂಪ್ಲಿಮೆಂಟ್ ಡೆಫಿನೆಟ್ಲಿ. ಬರೀ ಸಿನಿಮಾ ಗೀತೆಗಳಲ್ಲ, ಭಾವಗೀತೆ, ಜನಪದ ಗೀತೆ, ಭಕ್ತಿ ಗೀತೆಗಳನ್ನೂ ನೀವು ಹಾಡಿ ಹೇಳಿದ್ದೀರ. ನಮಗೋಸ್ಕರ ಒಂದು ಒಳ್ಳೆ ಭಾವಗೀತೆ ಅಥವಾ ಜನಪದ ಗೀತೆ ನಿಮ್ಮಿಷ್ಟ? ಇತ್ತೀಚೆಗೆ ಒಂದು ಬಾಗೂರ್ ಮಾರ್ಕಂಡೇಯ ಅವರ ಒಂದು ಸಾಹಿತ್ಯ, ಗಿರಿಧರ್ ದಿವಾನ್ ಅವರ ಸಂಗೀತದಲ್ಲಿ ಒಂದು ಭಾವಗೀತೆ. ಖಂಡಿತ. ಕೇಳಿ ಸಖಿ ಕೇಳಿ ಸಖಿ ಕೇಳಿ ಸಖಿ, ಕಂಡೆ ನೊಂದ ಕನಸ ಇರುಳಲಿ, ಕನ್ನಯ್ಯನು ಕೊಳಲೂದಿದ ಯಮುನೆ ದಡದಲ್ಲಿ, ಕನ್ನಯ್ಯನು ಕೊಳಲೂದಿದ ಯಮುನೆ ದಡದಲ್ಲಿ. ಕೇಳೆ ಸಖಿ ಕೇಳೆ ಸಖಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್. ಸಿನಿಮಾ ಗೀತೆ, ಭಾವಗೀತೆ, ಭಕ್ತಿ ಗೀತೆ, ಈ ಥರ ಹಲವಾರು ಪ್ರಕಾರಗಳಲ್ಲಿ ನಿಮ್ಮ ಫೇವ್ರೆಟ್ ಸಂಗೀತ ಪ್ರಕಾರ ಯಾವುದು? ಇಂಥದ್ದೇ ಫೇವ್ರೆಟ್ ಅಂತ ಇಲ್ಲ, ಆ್ಯಂಡ್ ಯಾವುದೇ ಒಂದು ಪ್ರಕಾರಕ್ಕೆ ಸ್ಟಿಕ್ ಆನ್ ಆಗೋಕ್ಕೂ ನನಗಿಷ್ಟ ಇಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ನಾನು ಫಾಲೋ ಮಾಡ್ತಿದ್ದಿದ್ದು ನನ್ನ ಫೇವ್ರೆಟ್ ಸಿಂಗರ್ ಎಸ್ ಪಿ ಬಿ ಸರ್, ಹೂ ಈಸ್ ಸೋ ವರ್ಸಟೈಲ್. ಯಾವುದೇ ಭಾಷೆ ಕೊಡಲಿ, ಯಾವುದೇ ಥರದ ಹಾಡು, ಅಳೋದಾಗಲಿ, ಖುಷಿದಾಗಲಿ, ಪೇಟ್ರಿಯಾಟಿಕ್ ಇರಲಿ, ಏನೇ ಹಾಕ್ಕೊಟ್ರು ಅದು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಹಾಡೋ ಬಲ್ಲ ಏಕೈಕ ಗಾಯಕರು ಪ್ರಪಂಚದಲ್ಲಿ ಅವರೊಬ್ಬರೇ ಅಂತ ನಾನು ನಂಬಿದ್ದೀನಿ. ಸೊ ಅವರ ಮಾರ್ಗದರ್ಶನದಲ್ಲಿ ಆ್ಯಂಡ್ ಅವರನ್ನೇ ಒಂದು ಮಾನಸಿಕ ಗುರುವಾಗಿ ಕಲಿತಾ ಬಂದವಳು ನಾನು. ಸೊ ನಾನು ಅವ್ರ ಥರನೇ ಆಗಬೇಕು ಅಂತ, ಯಾವುದೇ ಒಂದು ಸ್ಟೈಲ್ಗೆ ಸ್ಟಿಕ್ ಆನ್ ಆಗಬಾರ್ದು ಅಂತ ಎಲ್ಲ ಥರ ಹಾಡುಗಳನ್ನ ನಾನು ಟ್ರೈ ಮಾಡ್ತೀನಿ, ಕೇಳ್ತೀನಿ. ನಿಮ್ಮ ಫೇವ್ರೇಟ್ ಗಾಯಕಿ ಯಾರು? ಚಿತ್ರಮ್ಮ. ಅವ್ರದ್ದು ಯಾವುದಾದ್ರು ನಿಮ್ಮ ಫೇವ್ರೇಟ್ ಸಾಂಗ್? ಎಲ್ಲ ಎಲ್ಲ ಹಾಡುಗಳು ಇಷ್ಟ. ಎರಡು ಲೈನ್ ನಮಗೋಸ್ಕರ ನಿಮ್ಮ ವಾಯ್ಸಲ್ಲಿ. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು, ಕಣ್ಣ ಹಾಡಂತೆ ಕಾಯುವೆನು. ಖಂಡಿತ ಪ್ರತಿಯೊಬ್ಬರಿಗೂ ಇದು ಅವ್ರ ಇಷ್ಟವಾದ ಸಾಂಗ್, ಖಂಡಿತ ಎಲ್ರಿಗೂ. ಹೌದು. ನೀವು ಬೇರೆ ಭಾಷೆಗಳಲ್ಲಿ ಹಾಡು ಹಾಡಬೇಕಾದ್ರೆ ಯಾವ್ದಾದ್ರು ಒಂದು ವಿಶೇಷವಾದ ಅನುಭವ ಅಥವಾ ಘಟನೆ ನಡೆದಿದೆಯಾ, ಅದು ನಮ್ಮ ಜೊತೆ ಹಂಚ್ಕೋಬೇಕು? ಯು ಎಸ್ ಅಲ್ಲಿ ತೆಲುಗು ಸಂಘಕ್ಕೆ ಒಂದು ಶೋ ಮಾಡಿದ್ವಿ ವಿಜಯ್ ಪ್ರಕಾಶ್ ಸರ್ ಜೊತೆ. ಆ್ಯಂಡ್ ಫುಲ್ ಅಂದರೆ ಈಗ ಮಲ್ಟಿಲಿಂಗ್ವಲ್ ಕಾನ್ಸರ್ಟ್ಸ್ ಮಾಡ್ತಾಯಿರ್ತೀವಿ, ಕನ್ನಡ, ಹಿಂದಿ, ತಮಿಳ್, ತೆಲುಗು ಎಲ್ಲ ಇರುತ್ತೆ ಆ ಶೋನಲ್ಲಿ. ಬಟ್ ಫಸ್ಟ್ ಟೈಮ್ ನಾನು ಬರೀ ತೆಲುಗು ತೆಲುಗು ಸಂಘಕ್ಕೋಸ್ಕರ ತೆಲುಗು ಹಾಡುಗಳ 3 hours ಶೋ ಮಾಡ್ತಾಯಿದ್ದಿದ್ದು. ಆ್ಯಂಡ್ ಭಾಳಷ್ಟು ಎಫರ್ಟ್ಸ್ ಹಾಕಿದ್ದೆ ನಾನು ಅದಕ್ಕೆ. ಆ್ಯಂಡ್ ಎಂಡ್ ಆಫ್ ದ ಶೋ ನನಗೆ ಸ್ಟ್ಯಾಂಡಿಂಗ್ ಒವೇಷನ್ ಸಿಕ್ತು. ಸೊ ವೆನ್ ದೇ ಕಾಲ್ ಮಿ ಆನ್ ಸ್ಟೇಜ್, ಲಾಸ್ಟಲ್ಲಿ ಫೆಲಿಸಿಟೇಷನ್ ಮಾಡ್ತಾರಲ್ಲ, ಆವಾಗ ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರು. ಆ್ಯಂಡ್ ದೇ ಟೋಲ್ಡ್ ಡಿಕ್ಷನ್ ಸ್ಟೈಲ್ ಆಫ್ ಸಿಂಗಿಂಗ್ ವಾಸ್ ಪರ್ಫೆಕ್ಟ್. ಅದು ಅಂದರೆ ಭಾಷೆ ಗೊತ್ತಿಲ್ಲದೆ ಇರೋವಾಗ ಅದು ಅವರ ಬಾಯಲ್ಲಿ ಅದನ್ನು ಕೇಳೋದು ಬಹಳ ಬಹಳ ಖುಷಿಯಾಯಿತು. ನೀವು ಹಲವಾರು ಸಾರ್ವಜನಿಕ ಸಮಾರಂಭಗಳಲ್ಲಿ, ಹಂಪಿ ಉತ್ಸವ, ಕನ್ನಡ ಸಾಹಿತ್ಯ ಸಮ್ಮೇಳನ, ಅಮೇರಿಕಾದ ಅಕ್ಕ ಸಮ್ಮೇಳನದಲ್ಲಿ ಪರ್ಫಾರ್ಮ್ ಮಾಡಿದ್ದೀರ. ಜನರ ಮುಂದೆ ಲೈಫ್ ಪರ್ಫಾರ್ಮೆನ್ಸ್ ಕೊಡೋ ಅನುಭವ ಹೇಗಿರುತ್ತೆ? ಅವ್ರ ಪ್ರತಿಕ್ರಿಯೆ ನಿಮಗೆ ಎಷ್ಟು ಇನ್ನೂ ಹುರುಪು ಕೊಡುತ್ತೆ? ಖಂಡಿತ, ಅದೊಂದು ಇಮಿಡಿಯೇಟ್ ರಿಯಾಕ್ಷನ್ ಇರೋದ್ರಿಂದ ಅದೊಂದು ಥ್ರಿಲ್ ಬೇರೆನೇ. ಬಟ್ ಪ್ರತಿ ಶೋ ಹೋಗೋಕ್ಕೆ ಮುಂಚೆ ಫಸ್ಟ್ ಒಂದೆರಡು ಹಾಡು ಹಾಡೋವರೆಗೂ ಏನೋ ಸೆಟ್ಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಬಟರ್ಫ್ಲೈಸ್ ಇನ್ ದ ಸ್ಟಮಕ್ ಅಂತ ಹೇಳ್ತೀವಲ್ಲ ಆ ಥರ, ಅಂದರೆ ಆಡಿಯನ್ಸ್ ನಮ್ಮನ್ನು ಯಾವ ಥರ ರಿಸೀವ್ ಮಾಡ್ತಾರೆ, ಸೌಂಡಿಂಗ್ ಹೇಗಿರುತ್ತೆ, ಅಂದರೆ ನಮಗೂ ಕೇಳೋದು ತುಂಬ ಕಂಫರ್ಟೇಬಲ್ ಆಗಿದ್ದರೆ ನಾವು ಚೆನ್ನಾಗಿ ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ. ಸೊ ಎಲ್ಲ 108 ವಿಷಯಗಳು ತಲೆ ಓಡ್ತಾ ಇರುತ್ತೆ. ಬಟ್ ಒನ್ಸ್ ಸ್ಟೇಜ್ ಮೇಲೆ ಇದ್ದಾಗ ಆ್ಯಂಡ್ ಆಡಿಯನ್ಸಿಂದ ನಮಗೆ ಒಂದು ಏನೋ ದೇ ಸ್ಟಾರ್ಟ್ ಚಿಯರಿಂಗ್ ಆ್ಯಂಡ್ ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರೋಕ್ಕೆ ಶುರು ಆದರೆ
ನಥಿಂಗ್ ಲೈಕ್ ಇಟ್ ಅಂದರೆ ಎಷ್ಟೊತ್ತು ಬೇಕಾದ್ರೂ ನಾವು ಹಾಡಿ ಹೌದು ಹೌದು ಅದೇ ಒಂದು ಎನರ್ಜಿ ಗೊತ್ತೇ ಆಗಲ್ಲ ತ್ರೀ ಅವರ್ಸ್ ಹಾಡ್ತಾ ಇರ್ತೀವಿ ಲಾಸ್ಟ್ ಸಾಂಗ್ ಹಾಡಿದ ಮೇಲೇ ಗೊತ್ತಾಗೋದು ಐ ಮೀನ್ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಐ ಆಮ್ ಟೈರ್ಡ್ ಅಂತ ಇದುವರೆಗೆ ನೀವು ಹಲವಾರು ಸಂಗೀತ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ್ದೀರಾ ಪ್ರತಿಯೊಬ್ಬರದ್ದು ಅವರದೇ ಆದ ಒಂದು ಶೈಲಿ ಇರುತ್ತೆ ಆ ಅನುಭವಗಳೆಲ್ಲ ಹೇಗಿತ್ತು ನಿಮಗೆ ಎಷ್ಟು ಅಲ್ಲಿ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಸಿಕ್ತಿತ್ತು ಅದೇ ನೀವು ಹೇಳಿದಾಗೆ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಶೈಲಿಗಳು ನಾನು ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ಸ್ಗಳಿಗೂ ಆವಾಗಿಂದನೇ ಟ್ರ್ಯಾಕ್ಸ್ ಎಲ್ಲ ಹಾಡ್ತಾ ಇದ್ದೆ ಅಲ್ವಾ ಸೊ ಅವರ ಒಂದು ಏನೋ ಮೈಂಡ್ ಸೆಟ್ ನನಗೆ ಅರ್ಥ ಆಗ್ತಾ ಇತ್ತು ಸೊ ನಾನು ಯಾವ ಥರ ಹಾಡಿದ್ರೆ ಯಾವ ಮ್ಯೂಸಿಕ್ ಡೈರೆಕ್ಟರ್ಗೆ ಏನೋ ಅಪೀಲ್ ಆಗುತ್ತೆ ಅಂತ ಏನೋ ಆ ಒಂದು ಬಾಂಡಿಂಗ್ ಕೂಡ ಬೆಳೀತಾ ಬಂತು ಸೊ ಇವಾಗ ಇಟ್ ಈಸ್ ವೆರಿ ಈಸಿ ಟು ವರ್ಕ್ ವಿತ್ ಎನಿ ಆಫ್ ದೆಮ್ ಹೋದರೆ ಐ ನೋ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಸೊ ಸಾಂಗ್ ಡೆಲಿವರ್ ಮಾಡೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಒಬ್ಬೊಬ್ಬರ ಸ್ಟೈಲ್ ಬೇರೆ ಬೇರೆ ಥರ ಇರುತ್ತೆ ಕೆಲವ್ರದ್ದು ಸ್ವಲ್ಪ ವೆಸ್ಟರ್ನ್ ಪ್ರಾಧಾನ್ಯತೆ ಇರುತ್ತೆ ಇನ್ನು ಕೆಲವ್ರದ್ದು ರಾಗ ಬೇಸ್ಡ್ ಇರುತ್ತೆ ಆ್ಯಂಡ್ ಟೆಕ್ನಿಕಲಿ ಬಹಳಷ್ಟು ಕಲಿಯೋದು ಸಿಗುತ್ತೆ ವಾಯ್ಸ್ ಎಷ್ಟು ಥ್ರೋ ಮಾಡಬೇಕು ಇದೆಲ್ಲ ಬೇರೆ ಎಲ್ಲರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಥ್ರೂ ಎಕ್ಸ್ಪೀರಿಯೆನ್ಸ್ ಕಲ್ತಿರುವಂಥದ್ದು ಯಾವ ಥರ ಎಕ್ಸ್ಪ್ರೆಷನ್ಸ್ ಕೊಡಬೇಕು ಆಲ್ ದೀಸ್ ಥಿಂಗ್ಸ್ ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋ ಚೌಕ ಸಿನಿಮಾದ ಅಪ್ಪ ಐ ಲವ್ ಯು ಪಾ ಸಾಂಗು ಇವತ್ತಿಗೂ ಸಿಕ್ಕಾಪಟ್ಟೆ ಪಾಪ್ಯುಲರು ಆ ಹಾಡನ್ನ ನಾವು ಕೇಳಲೇಬೇಕು ಯಾ ಮೈ ಫೇವ್ರೆಟ್ ಸಾಂಗ್ ಟು ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರಪ್ಪ ಗದರು ಮೀಸಿಕಾರ ಮನಸೆ ಕೋಮಲ ನಿನ್ನ ಹೋಲು ಕರ್ಣ ಯಾರಿಲ್ಲ ಅಪ್ಪ ಐ ಲವ್ ಯು ಪಾಪ ಸೀರಿಯಸ್ಲಿ ಗೂಸ್ ಬಂಬ್ಸ್ ಒಂಥರ ನೀವು ಡೈರೆಕ್ಟಾಗಿ ಇಲ್ಲಿ ಕೂತ್ಕೊಂಡು ಕೇಳೋದಕ್ಕೆ ಇನ್ನೂ ಸಂತೋಷ ಆಗ್ತಾ ಇದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಈ ಹಾಡು ಬರೀ 15 ನಿಮಿಷದಲ್ಲಿ ಮುಗ್ದಿದೆ ರೆಕಾರ್ಡಿಂಗ್ ಪೂರ್ತಿ ಎಸ್ ಅಂದರೆ ನೀವು ಕಲಿತು ಅಲ್ಲೇ ಕಲಿತು ಹಾಡಿ ಮ್ಯಾಕ್ಸ್ 20 ಮಿನಿಟ್ಸ್ ಅಂದರೆ ನಿಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಈ ಸಾಂಗ್ ನೋಡಿದಾಗ ಲಿರಿಕ್ಸು ಟ್ಯೂನಿಂಗ್ ಆ್ಯಕ್ಚುಲಿ ಹಾಡ್ ಕೇಳಿದಾಗಲೇ ನನಗೆ ಅಂದರೆ ತುಂಬ ಕನೆಕ್ಟ್ ಆಯಿತು ಸಾಂಗ್ ಆ್ಯಂಡ್ ಆವಾಗಲೇ ಹಾಡಿದ ಮೇಲೆ ನಾನು ನಾಗೇಂದ್ರ ಪ್ರಸಾದ್ ಸರ್ಗೆ ಕಾಲ್ ಮಾಡಿದ್ದೆ ಅವರ ಬಹಳಷ್ಟು ಹಾಡುಗಳನ್ನ ನಾನು ಹಾಡಿದ್ದೀನಿ ಆ್ಯಂಡ್ ಯಾವತ್ತೂ ನಾನು ಕಾಲ್ ಮಾಡಿ ಹೇಳಿದ್ದಿಲ್ಲ ಬಟ್ ದಿಸ್ ಐ ವಾಂಟೆಡ್ ಟು ಟೆಲ್ ಹಿಮ್ ತುಂಬ ಅಂದರೆ ತುಂಬ ಟಚಿಂಗ್ ಲಿರಿಕ್ಸ್ ಇದೆ ಐ ಲವ್ ದ ಸಾಂಗ್ ಅಂತ ಆ್ಯಂಡ್ ಹಾಡಬೇಕಾದ್ರೂ ಅಷ್ಟೇ ಅರ್ಜುನ್ ಜನಿಯಾ ಸರ್ ನನ್ನ ಟೋಟಲಿ ಬಿಟ್ಬಿಟ್ಟಿದ್ರು ನೀವೇನು ಹಾಡ್ತೀರಾ ಹಾಡಿ ಅಂತ ಒಂದು ಇಟ್ ಇಸ್ ಏನೋ ನನ್ನ ಸಾಂಗ್ ಮೈ ಫ್ರೀಡಮ್ ಆ ಥರ ಸೊ ಸ್ಪೆಷಲ್ ಸಾಂಗ್ ಅದಕ್ಕೆ ಸಿಕ್ಕ ಜನರ ರೆಸ್ಪಾನ್ಸ್ ಹೌದು ನಾನು ಯಾವುದೇ ಶೋಸ್ ಆಗಲಿ ಒಂದು ಫಸ್ಟೇ ಪ್ಲ್ಯಾನ್ ಮಾಡಿರ್ತೀನಿ ಈ ಹಾಡು ಹಾಡ್ತೀನಿ ಅಂತ ಸೊ ಎಲ್ಲಾದರೂ ಆ ಹಾಡು ಈಗ ಆಯ್ತಲ್ಲ 3 ಇಯರ್ಸ್ ಆಯಿತು ಬೇರೆ ಹಾಡು ಹಾಡೋಣ ಅಂತ ನಾನು ಆ ಹಾಡು ಸ್ಕಿಪ್ ಮಾಡಿದ್ರು ಅದಕ್ಕೆ ರಿಕ್ವೆಸ್ಟ್ ಬಂದೇ ಬರುತ್ತೆ ಆ್ಯಂಡ್ 1 ಅಲ್ಲ 2 ಸಲ ಹಾಡಿಸ್ತಾರೆ ಕೆಲವು ಸಲ 3 ಸಲ ಹಾಡಿಸಿದ್ದು ಇದೆ ಹಲವಾರು ಜನಪ್ರಿಯ ಗಾಯಕರೊಂದಿಗೆ ನೀವು ಡ್ಯುಯೆಟ್ ಸಾಂಗ್ ಹಾಡಿದ್ದೀರಾ ನಿಮಗೆ ಮರೆಯಲಾಗದ ಒಂದು ಸಾಂಗ್ ಯಾವುದು ಆ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಆ ಫೇವ್ರೆಟ್ ಸಾಂಗ್ನ ನೀವು ನಮಗೋಸ್ಕರ ಹಾಡಬೇಕು ಮರೆಯಲಾಗದ ಎಕ್ಸ್ಪೀರಿಯೆನ್ಸ್ ಅಂದರೆ ನಾನು ಫಸ್ಟ್ ಟೈಮ್ ಡ್ಯುಯೆಟ್ ಹಾಡಿದ್ದೆ ಎಸ್ ಪಿ ಬಿ ಸರ್ ಜೊತೆ ನಾನು ಆಗಲೇ ಹೇಳಿದೆ ಅವ್ರನ್ನ ನೋಡಿದಾಗಲೇ ಕಣ್ಣಲ್ಲಿ ನೀರು ಬಂದಿತ್ತು ಏನೋ ಹ್ಯಾಪಿನೆಸ್ ಟಿಯರ್ಸ್ ಸೊ ಅವ್ರ ಪಕ್ಕ ನಿಂತ್ಕೊಂಡು ಹಾಡೋದು ಅಂದರೆ ಐ ಕೆನಾಟ್ ಫೊಗೆಟ್ ದ್ಯಾಟ್ ಆ್ಯಂಡ್ ನಾನು ಅವ್ರ ಜೊತೆ ನಿಂತ್ಕೊಂಡು ಫಸ್ಟ್ ಹಾಡಿದ ಹಾಡು ದೇವಲೋಕ ಪ್ರೇಮಲೋಕ ಅಂತ ಎಸ್ ಪಿ ಬಿ ಸರ್ ಚಿತ್ರ ಅವರು ಹಾಡಿರುವಂಥ ಒಂದು ಡ್ಯುಯೆಟ್ ಸಾಂಗ್ ಸೊ ಹಾಡಾದಮೇಲೂ ಅಷ್ಟೇ ಅದರಲ್ಲಿ ಒಂದು ಮಗು ಥರ ಹಾಡೋದಿದೆ ಒಂದು ಲೈನ್ ಅಮ್ಮ ಯಾವ ಲೋಕದಲ್ಲಿದೆಯಾ ಅಂತ ಲೈನ್ ಸೊ ಅದು ಹಾಡು ಆದಮೇಲೂ ಸರ್ ಹಿಂಗ್ ನೀವು ಹಾಡಿದ್ದು ಅಂತ ಆ್ಯಂಡ್ ಹಿ ಅಪ್ರಿಷಿಯೇಟೆಡ್ ಮೀ ಅ ಲಾಟ್ ಸೊ ಆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಐ ಕ್ಯಾನ್ ನೆವರ್ ಫೋರ್ಗೆಟ್ ಅದು ಆ ಸಾಂಗ್ ಬಂದಿರಲಿ ದೇವಲೋಕ ಪ್ರೇಮಲೋಕ ನಮ್ಮ ಮನೆ ಈಗ ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಪ್ರತಿ ರಾತ್ರಿ
ಪ್ರತಿ ಹಗಲು ಬರಿ ನಗುವೆ ದಿಸ್ ಸಾಂಗ್ ಅದರಲ್ಲಿ ಆ ಲೈನ್ ಅಮ್ಮ ಯಾವ ಲೋಕದಲ್ಲಿ ಇದೆಯಾ ಅಂತ ಒಂದು ಲೈನ್ ಬರುತ್ತೆ ಸೊ ದಟ್ ವಾಸ್ ಅ ಲೈನ್ ವೇರ್ ಐ ರಿಸೀವ್ ಮೈ ವೆರಿ ಫಸ್ಟ್ ಅಪ್ರಿಸಿಯೇಷನ್ ಕಾಂಪ್ಲಿಮೆಂಟ್ ಸರ್ ಯೆಸ್ ಹಾಗೆ ಇತ್ತೀಚಿನ ಮಕ್ಕಳಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಇರುವ ಒಂದು ಇಂಟ್ರೆಸ್ಟು ಎಷ್ಟರ ಮಟ್ಟಿಗಿದೆ ಅಂತ ನಿಮಗನ್ಸುತ್ತೆ ಅದು ಬರೀ ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ಮಾತ್ರ ಇದೆಯೋ ಅಥವಾ ಅದಕ್ಕೂ ಮೀರಿ ಇಂಟ್ರೆಸ್ಟ್ ಇರುತ್ತಾ ಅವ್ರಿಗೆ ಎಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ ಕ್ಲಾಸಿಕಲಲ್ಲಿ ಅಂತ ನನಗೆ ಹೇಳೋಕ್ಕೆ ಕಷ್ಟ ಬಟ್ ನಾನು ನೋಡಿದ ಬಹಳಷ್ಟು ಜನರಲ್ಲಿ ಸ್ವಲ್ಪ ಕಮ್ಮಿ ಇದೆ ಇಂಟ್ರೆಸ್ಟ್ ಕಲಿಯೋದ್ರಲ್ಲಿ ಕಮ್ಮಿ ಇದೆ ಇಂಟ್ರೆಸ್ಟ್ ಅಂದರೆ ಈಗ ಸಿಗ್ತಾ ಇರೋ ಫಾಸ್ಟ್ ರೆಕಗ್ನಿಷನ್ ಇದೆಯಲ್ಲ ಅದರಿಂದ ದೆ ಗೆಟ್ ಕ್ಯಾರಿಡ್ ಅವೇ ಅಂತ ಅನಿಸ್ತಾ ಇದೆ ಕೆಲವರು ಎಲ್ಲರೂ ಅಂತ ಹೇಳಲ್ಲ ಸೊ ಆ ರೆಕಗ್ನಿಷನ್ ಅದೆಲ್ಲ ಸ್ವಲ್ಪ ಟೈಮ್ ಬೀಯಿಂಗ್ ನಾವು ಏನು ಫಸ್ಟ್ ಯೋಚನೆ ಮಾಡಬೇಕಂದ್ರೆ ಎಷ್ಟು ಕಲಿತೀವಿ ಅಲ್ಲ ಅಷ್ಟು ಸಸ್ಟೇನ್ ಆಗ್ತೀವಿ ನಮಗೆ ಎಷ್ಟು ಪೇಷನ್ಸ್ ಇರುತ್ತೆ ಪ್ರತಿ ದಿವಸ ಕಲಿಯೋಕ್ಕೆ ಆಸಕ್ತಿ ಇದ್ದರೆ ನಾವು ಅಷ್ಟು ವರ್ಷ ಕಲಿತಾ ಇರ್ತೀವಿ ಹಾಡ್ತಾ ಇರ್ತೀವಿ ಮುಂದುವರಿತಾ ಇರ್ತೀವಿ ಈಗ ಕಲಿಕೆ ಯಾವಾಗ ಸ್ಟಾಪ್ ಆಗುತ್ತೆ ನಮ್ಮ ಕೆಲಸನೂ ಅಲ್ಲಿಗೆ ಸ್ಟಾಪ್ ಆಗುತ್ತೆ ನಿಮಗೆ ನಿಮ್ಮ ಜೀವನದಲ್ಲಿ ತುಂಬ ಸಂತೋಷ ಕೊಟ್ಟ ಕ್ಷಣ ಯಾವುದು ಅದು ಪರ್ಸ್ನಲ್ ಲೈಫ್ ಆಗಿರಬಹುದು ಅಥವಾ ಸಂಗೀತ ಕ್ಷೇತ್ರದ ಯಾವುದರ ಒಂದು ವಿಚಾರ ಆಗಿರಬಹುದು ನನಗೆ ಸಂಗೀತ ಬಿಟ್ಟು ಬೇರೇನೂ ಗೊತ್ತಿಲ್ಲ ಸೊ ಏನೇ ಹ್ಯಾಪಿನೆಸ್ ಇದ್ದರೂ ಅದು ಸಂಗೀತದ ಮೂಲಕವೇ ಆ್ಯಂಡ್ ಇಳಯರಾಜ ಸರ್ ಜೊತೆ ಪರ್ಫಾಮ್ ಮಾಡಿದಾಗ ಆ ಅನುಭವ ಅಂದರೆ ಆ್ಯಸ್ ಅ ಸಿಂಗರ್ ಆ್ಯಸ್ ಅ ಮ್ಯೂಸಿಷಿಯನ್ ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ದೊಡ್ಡ ಡ್ರೀಮ್ ಕಮ್ ಟ್ರೂ ನನಗೆ ಸೊ ಅವ್ರ ಜೊತೆ ಹಾಡಿದ ಅನುಭವ ಆ ಶೋನಲ್ಲಿ ಇದ್ದಿದ್ದ 100-piece ಆರ್ಕೆಸ್ಟ್ರಾ 100 ಮ್ಯೂಸಿಷಿಯನ್ಸ್ ಜೊತೆ ನಾವು ಹಾಡೋದಿದೆ ಅಲ್ಲ ಇಟ್ಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಮುಂದೊಂದು ದಿನ ನೀವೇ ಸ್ವತಃ ಸಂಗೀತ ನಿರ್ದೇಶಕರಾಗಬೇಕು ಅನ್ನೋ ಏನಾದ್ರು ಪ್ಲ್ಯಾನ್ ಇದೆಯಾ ಖಂಡಿತ ಇಲ್ಲ ನಾನು ಸಂಗೀತ ನಿರ್ದೇಶಕಿ ಆಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಮೋಸ್ಟ್ಲಿ ಮಾಡೋದು ಇಲ್ಲ ಎಲ್ಲರ ಜೊತೆ ಹೋಗಿ ಹಾಡಿ ಅಲ್ಲಿ ಕಲಿಯೋದು ಆ್ಯಂಡ್ ಬೇರೆ ಬೇರೆ ಸ್ಟೈಲ್ ಸಿಗುತ್ತೆ ಎಲ್ಲ ಇರುತ್ತೆ ನಾನೇ ನಂದೇ ಇದು ನಂದೇ ಓನ್ ಸ್ಟೈಲ್ ಅಂತ ಕ್ರಿಯೇಟ್ ಮಾಡಿಕೊಂಡು ಇನ್ಸ್ಟೆಡ್ ಆಫ್ ಬೀಯಿಂಗ್ ಇನ್ ಜಸ್ಟ್ 4 walls ಅಲ್ಲ ಬಿಟ್ವೀನ್ 4 walls ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಎಲ್ಲರ ಜೊತೆ ಹಾಡಿಕೊಂಡು ಇರೋದೇ ಇಷ್ಟ 10 ಹಿಂದೆ ನಿಮ್ಮ ಕನಸು ಅಥವಾ ಪ್ಲ್ಯಾನ್ಸ್ ಏನೇನಿತ್ತು ಅದು ಎಷ್ಟು ಮಟ್ಟಿಗೆ ಈಡೇರಿದೆ ಸಾಕಷ್ಟು ಈಡೇರಿದೆ ಬಟ್ ಇನ್ನೂ ಬಹಳಷ್ಟಿದೆ ಇಟ್ಸ್ ಅ ಲಾಂಗ್ ಜರ್ನಿ ಸೊ ನಾನು ಈಗಷ್ಟೇ ಹೆಜ್ಜೆ ಇಡ್ತಾ ಇದ್ದೀನಿ ಪುಟ್ಟ ಪುಟ್ಟ ಹೆಜ್ಜೆ ಸೊ ಬಟ್ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅನ್ನೋ ಒಂದು ಕನಸು ಅದು ನೆರವೇರಿದೆ ನನಗೆ ಬಹಳ ಸಂತೋಷ ಎಷ್ಟೊಂದು ಜನ ಸಿಂಗರ್ಸ್ ಇದ್ದಾರೆ ಆ್ಯಂಡ್ ಎಲ್ಲರಿಗೂ ಮನೆಯಲ್ಲಿ ಅಷ್ಟು ಸಪೋರ್ಟ್ ಇರೋದಿಲ್ಲ ಅಥವಾ ಮನೆಯಲ್ಲಿ ಸಪೋರ್ಟ್ ಸಿಕ್ಕಿದ್ರೂ ಒಳ್ಳೆ ಹಾಡುಗಳು ಸಿಗದೇ ಇರ್ಬೋದು ಸೊ ಐ ಆಮ್ ಬ್ಲೆಸ್ಡ್ ನನಗೆ ಮನೆಯಲ್ಲಿ ಕೂಡ ಸಾಕಷ್ಟು ಎನ್ಕರೇಜ್ಮೆಂಟ್ ಸಿಕ್ತು ಒಳ್ಳೊಳ್ಳೆ ಹಾಡುಗಳು ಹಾಡೋದಕ್ಕೆ ಅವಕಾಶ ಸಿಕ್ತು ಜನರ ಪ್ರೀತಿ ಸಿಕ್ತು ಸೊ ಡ್ರೀಮ್ ಕಮ್ ಟ್ರೂ ಬಟ್ ದೇರ್ ಇಸ್ ಅ ಲಾಂಗರ್ ವೇ ಟು ಗೋ ಬರೀ ಸಿನಿಮಾ ಹಾಡು ಆ ಥರ ಅಲ್ಲದೇ ನೀವು ಮಕ್ಕಳ ಒಂದು ಸಾಕ್ಷ್ಯಚಿತ್ರ ಚಿನ್ನು ಪಪ್ಪುಗೂ ಆ್ಯನಿಮೇಷನ್ ಮೂವಿಗೆ ವಾಯ್ಸ್ ಕೊಟ್ಟಿದ್ದೀರಾ ಆ ಅನುಭವ ಹೇಗಿತ್ತು ಆ್ಯನಿಮೇಟೆಡ್ ರೈಮ್ಸ್ ಅದು 4 volumes ಬಂತು ನನ್ನ ದೈನಂದಿನ ಚಟುವಟಿಕೆಗಿಂತ ಸ್ವಲ್ಪ ವಿಭಿನ್ನವಾದಂಥ ಒಂದು ಇದು ನಾನು ಅದಕ್ಕೆ ಮುಂಚೆನೂ ನಾನು ಕೆಲವು ಕಾರ್ಟೂನ್ ಕ್ಯಾರೆಕ್ಟರ್ಸ್ಗೆ ಡಬ್ಬಿಂಗ್ ಎಲ್ಲ ಮಾಡಿದ್ದೆ ಸೊ ನನಗೆ ಈ ಥರ ಯುನೋ ನಾನು ಹೇಳ್ದ ಹಾಗೆ ಐ ಲೈಕ್ ಟು ಎಕ್ಸ್ಪೆರಿಮೆಂಟ್ ವಿತ್ ಮೈ ವಾಯ್ಸ್ ಸೊ ಬೇರೆ ಬೇರೆ ಥರ ಟೋನ್ ಅಂದರೆ ನಾಯಿ ಮರಿಗಾದರೆ ಒಂದು ಥರ ಟೋನ್ ಆಮೇಲೆ ಪುಟ್ಟ ಹುಡುಗಿಗೆ ಹೇಳೋದಾದರೆ ಇನ್ನೊಂದು ಟೋನಲ್ಲಿ ಮಾಡೋದು ಈ ಥರ ಒಂದು ಚಾಲೆಂಜಿಂಗ್ ಆಗಿತ್ತು ಆ ಕೆಲಸ ಸೊ ಐ ರಿಯಲಿ ಎಂಜಾಯ್ಡ್ ಯಾವ್ದಾದ್ರು ಒಂದು 2 ವಾಯ್ಸ್ ಬಿಟ್ಟು ಆ ಥರದ್ದು ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ಅಂತ ಈ ಥರ ಮಾಡ್ಯುಲೇಷನ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು ಹೀಗೆ ಒಂದು ಹಾಗೆ ವಾಯ್ಸ್ ಮಾಡ್ಯುಲೇಷನ್ ಹೌದು ಸೊ ಈ ಥರ ಸುಮಾರು ರೈಮ್ಸ್ ರೆಕಾರ್ಡ್ ಮಾಡಿದ್ದೀನಿ ಅದೇ 4 volumes ಇತ್ತು ಆ್ಯಂಡ್ ಇವಾಗಲೂ ಅಷ್ಟೇ ಲೈಕ್ ನಾನು US ಎಲ್ಲ ಟ್ರಾವೆಲ್ ಮಾಡಿದಾಗ ಅಲ್ಲಿ ಚಿಕ್ಕ ಮಕ್ಕಳಿಗೆ ಕನ್ನಡ
ಕಲಿಸೋ ಒಂದು ರೀತಿ ಈ ಥರ, ಅಂದರೆ ಕನ್ನಡ ರೈಮ್ಸ್ ಅವ್ರಿಗೆ ಥ್ರೂ ದೀಸ್ ಚಿನ್ನು ಸೀರೀಸ್ ಅವ್ರಿಗೆ ಹೇಳ್ಕೊಡ್ತಾರೆ. ಸೊ ಯಾವಾಗಲೂ ಐಪ್ಯಾಡ್ ಹಿಡ್ಕೊಂಡು ನೋಡ್ತಾರೆ. ಸೊ ಅಷ್ಟು ಪುಟಾಣಿ ಮಕ್ಕಳಿಗೆ ಅವ್ರ ಪೇರೆಂಟ್ಸ್ ಹೇಳ್ತಾರೆ ಚಿನ್ನು ಹಾಡಿದವರು ಇವರೇ ಅಂತ ಹೇಳಿದ್ರೆ ಅವ್ರ ಕಣ್ಣು ಹಿಂಗೆ ನೋಡ್ತಾರಲ್ಲ. ದಟ್ಸ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಹೌದು. ನೀವು ಒಂದು ವೇಳೆ ಗಾಯಕಿ ಆಗದೆ ಹೋಗಿದ್ದಿದ್ರೆ ಇನ್ಯಾವ ವೃತ್ತಿನ ನೀವು ಆಯ್ಕೆ ಮಾಡ್ಕೋತಾ ಇದ್ರಿ? ಅದೇ, ಎಚ್ ಆರ್ ಆಗಿ ಕಂಟಿನ್ಯೂ ಮಾಡ್ತಿದ್ದೆ. ಸೊ ನಾನು ಓದಿದ್ದು ಎಂ ಬಿ ಎ ಇನ್ ಎಚ್ ಆರ್. ಸುಮಾರು ಒಂದೂವರೆ ವರ್ಷ ಕೆಲಸ ಕೂಡ ಮಾಡಿದ್ದೆ, ರೆಕ್ರೂಟ್ಮೆಂಟಲ್ಲಿದ್ದೆ. ಸೊ ಅದೇ ಕಂಟಿನ್ಯೂ ಆಗ್ತಿತ್ತು ಅನಿಸುತ್ತೆ. ನಿಮ್ಮ ಮುಂದಿನ ಯೋಜನೆ ಏನು, ನಿರೀಕ್ಷೆಗಳೇನು, ಕನಸುಗಳೇನು? ಬಹಳಷ್ಟಿದೆ. ಅದನ್ನು ಇವಾಗ ಹೇಳ್ಕೊಳ್ಳೋದಕ್ಕಿಂತ ಐ ಥಿಂಕ್ ಅದು ಆಗ್ತಿದ್ದಂಗೆ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಬಟ್ ಇಟ್ ವಿಲ್ ಬಿ ರಿಲೇಟೆಡ್ ಟು ಮ್ಯೂಸಿಕ್. ನಾನು ಸಂಗೀತ ಬಿಟ್ಟು ಏನೋ ಮಾಡೋ ಒಂದು, ನನಗೆ ಬೇರೆ ಗೊತ್ತಿಲ್ಲ. ನಾನು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಬರೀ ಮ್ಯೂಸಿಕ್ ಬಗ್ಗೆನೇ ಯೋಚನೆ ಮಾಡ್ತೀನಿ. ಸೊ ಬಹಳಷ್ಟಿದೆ, ಇಟ್ ವಿಲ್ ಕಂಟಿನ್ಯೂ. ನಮಗೋಸ್ಕರ ನಿಮ್ಮ ಒಂದು ಫೇವ್ರೆಟ್ ಸಾಂಗ್ನ ನೀವು ಹಾಡಬಹುದಾ? ಫೇವ್ರೆಟ್ ಅಂತ ಹೇಳೋದು ಕಷ್ಟ. ನಾನು ಹಾಡಿರೋ ಓಕೆ, ನನ್ನ ಲೇಟೆಸ್ಟ್ ಇತ್ತೀಚೆಗೆ ಬಿಡುಗಡೆ ಆದಂಥ ಡಿಂಗ ಅನ್ನೋ ಸಿನಿಮಾದಲ್ಲಿ ಒಂದು ಸಾಂಗ್ ಹಾಡಿದ್ದೀನಿ. ಇಟ್ಸ್ ಅ ಡ್ಯುಯೆಟ್ ಸಾಂಗ್. ಸೊ ಮೈ ಲೈನ್ಸ್ ಆರ್ ಹುರಿ ಮೀಸೆ ಮಹಾರಾಯ ನೀನು, ನಿನ್ನ ರಸಿದ ಮಹಾರಾಣಿ ನಾನು, ಐ ಲವ್ ಯು ಅಂತೂ ತಕದಿಮಿತ, ಯು ಆರ್ ಮೈ ಸ್ವೀಟ್ ಹಾರ್ಟ್ ಕೊನೆ ತನಕ. ಇಟ್ ಗೋಸ್ ಲೈಕ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ನೀವು ಕೂತು ನಿಮ್ಮ ಸಂಗೀತ ಪ್ರಪಂಚದ ಬಗ್ಗೆ ವಿಷಯಗಳನ್ನ ಹಂಚಿಕೊಂಡು ಹಲವಾರು ಹಾಡುಗಳನ್ನ ಹಾಡಿ ನಮಗೆ ತುಂಬಾ ಖುಷಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಅನನ್ಯ, ಹಾಗೆ ಮಾಧ್ಯಮ ಅನೇಕ ಅವರಿಗೆ ಈ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.